ವೀಕ್ಷಕರೇ, ನಾಯಿ ಅಂದ್ರೆ ನಿಯತ್ತು, ನಿಷ್ಠೆ, ನಿಸ್ವಾರ್ಥ ಮತ್ತೆ ಪ್ರೀತಿಯ ಸಂಕೇತ. ತಮ್ಮನ್ನ ಸಾಕ್ತವ್ರಿಗಾಗಿ, ಪ್ರೀತಿ ತೋರಿಸೋರ್ಗಾಗಿ ಅದು ಪ್ರಾಣವನ್ನು ಕೂಡ ತ್ಯಾಗ ಮಾಡಬಲ್ದು. ಮತ್ತೆ ಅಂತಹ ನಿದರ್ಶನಗಳು ಸಾಕಷ್ಟಿದೆ. ಈಗ ನೀವು ನೋಡೋದಿಕ್ಕೆ ಹೊರಟಿರೋ ಈ ಸ್ಟೋರಿ ನೋಡಿದ ಮೇಲೆ ನಾನು ಕೂಡ ಒಂದು ನಾಯಿನ ಸಾಕ್ಬೇಕು ಅಂತ ನಿಮ್ಗೆ ಅನ್ಸ್ಬಹುದೇನೋ. ಅಷ್ಟಕ್ಕೂ ಏನ್ ಈ ಕತೆ, ಬನ್ನಿ ನೋಡೋಣ. ವೀಕ್ಷಕರೇ, ನಿಮ್ಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ, ವಿರಾಟ್ ಕೊಹ್ಲಿ ಬ್ರಾಂಡ್ ಅಂಬಾಸಿಡರ್ ಆಗಿರುವ MPL ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಇದರಲ್ಲಿ ಹಲವಾರು ರೀತಿಯ ಆಟಗಳನ್ನ ಆಡಬಹುದು. ಕೇರಂ, ಫ್ರೂಟ್ ಶಾಪ್, ಪಬ್ಲಿಕ್ ಶೂಟರ್, ಫುಟ್ಬಾಲ್, ಟೆಂಪಲ್ ರನ್, ಈ ರೀತಿ ಹಲವಾರು ತರಹದ ಗೇಮ್ಗಳು ಇದರಲ್ಲಿದೆ. ನೀವು ಪೇಟಿಎಂನಿಂದ ಹಣವನ್ನು ಆ್ಯಡ್ ಮಾಡಬಹುದು. ಮತ್ತು ನಿಮ್ಮ ಸ್ನೇಹಿತರಿಗೂ ಈ ಒಂದು ಆ್ಯಪನ್ನು ರೆಫರ್ ಮಾಡಬಹುದು. ಅದರಿಂದ ಕೂಡ ನಿಮಗೆ ಟೋಕನ್ಗಳು ಸಿಗುತ್ತೆ. ಅದರಿಂದ ನಿಮ್ಮ ನೆಚ್ಚಿನ ಆಟವನ್ನು ಆಡಿ ನೀವು ಹಣವನ್ನು ಗೆಲ್ಲಬಹುದು. ಮತ್ತು ಗೆದ್ದ ಹಣವನ್ನು ತುಂಬ ಸುಲಭವಾಗಿ ನೀವು ನಿಮ್ಮ ಪೇಟಿಎಂಗೆ ಆ್ಯಡ್ ಮಾಡಬಹುದು. ಈ ಒಂದು ಆ್ಯಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇಷ್ಟದ ಆಟವನ್ನು ಆಡಿ. ವೀಕ್ಷಕರೇ, ಅರ್ಜೆಂಟೀನಾದಲ್ಲಿ ಬರ್ನಾರ್ಡೋ ಲೆನಿಡಾಸ್ ಅನ್ನೋ ಒಬ್ಬ ವ್ಯಕ್ತಿ ಟ್ಯಾಲಿಯರೋ ಎಂಬ ಒಂದು ಜರ್ಮನ್ ಶಪರ್ಡ್ ನಾಯಿನ ಸಾಕಿರ್ತಾನೆ. ಅದು ಆತನಿಗೆ ತುಂಬ ಮುದ್ದಿನ ನಾಯಿ. ಮತ್ತೆ ಆ ನಾಯಿಗೂ ಕೂಡ ತನ್ನ ಮಾಲೀಕನನ್ನು ಕಂಡ್ರೆ ಪಂಚಪ್ರಾಣ. ಜುಲೈ ತಿಂಗಳು ಮಧ್ಯದಲ್ಲಿ ಈ ಬರ್ನಾರ್ಡೋ ತನ್ನ ಕುಟುಂಬದೊಂದಿಗೆ, ಅಂದರೆ ತನ್ನ ಹೆಂಡತಿ, ಇಬ್ಬರು ಮಕ್ಕಳು ಮತ್ತೆ ಈ ಟೆಲರೋ ನಾಯಿ, ಎಲ್ಲರೂ ಕುಟುಂಬ ಸಮೇತರಾಗಿ ಅರ್ಜೆಂಟೀನಾದ ದಕ್ಷಿಣ ಪ್ರದೇಶದಲ್ಲಿರುವ ತನ್ನ ಸಹೋದರರ ಮನೆಗೆ ಪ್ರವಾಸಕ್ಕೆ ಅಂತ ಹೋಗ್ತಾರೆ. ಆದರೆ ಅಲ್ಲಿಗೆ ಹೋಗುವಾಗ ದಾರಿ ಮಧ್ಯದಲ್ಲಿ ಬಿರುಗಾಳಿ ಹೆಚ್ಚು ಇದ್ದಿದ್ರಿಂದ ಮತ್ತೆ ರಸ್ತೆ ತುಂಬ ಕಿರಿದಾದ್ರಿಂದ ಬ್ಯಾಲೆನ್ಸ್ ತಪ್ಪಿ ಕಾರು ಹಿಮಕ್ಕೆ ಸಿಲುಕುತ್ತೆ. ಬರ್ನಾರ್ಡೋ ಹೀಗೋ ಕಷ್ಟಪಟ್ಟು ಆ ಕಾರಿನಿಂದ ಹೊರಗೆ ಬರ್ತಾನೆ. ಮತ್ತೆ ಅವನ ಜೊತೆ ಟೆಲರೋ ನಾಯಿ ಕೂಡ ಹೊರಗೆ ಬರುತ್ತೆ. ತನ್ನ ಹೆಂಡತಿ ಮಕ್ಕಳನ್ನು ರಕ್ಷಣೆ ಮಾಡೋದಕ್ಕೆ ಯಾರನ್ನಾದರೂ ಸಹಾಯಕ್ಕೆ ಕರೆಯೋಣ ಅಂತ ತನ್ನ ಟೆಲರೋ ನಾಯಿಯೊಂದಿಗೆ ಸಹಾಯಕ್ಕಾಗಿ ಅಕ್ಕಪಕ್ಕ ಯಾರಾದರೂ ಸಿಗಬಹುದಂತ ಅಲ್ಲಿಂದ ಹೊರಡ್ತಾನೆ. ಆದರೆ ದುರಾದೃಷ್ಟವಶಾತ್ ಅತಿಯಾದ ಬಿರುಗಾಳಿಯಿಂದ ಆತ ಹಿಮದ ಮಧ್ಯೆ ಸಿಕ್ಕಿ ಸಾವನ್ನಪ್ತಾನೆ. ಆಗ ಈ ನಾಯಿಗೆ ತನ್ನ ಮಾಲೀಕ ಸಾವನ್ನಪ್ಪಿರೋದು ಗೊತ್ತಾಗುತ್ತೆ. ಸ್ವಲ್ಪ ದೂರದಲ್ಲಿ ತನ್ನ ಮಾಲೀಕನ ಹೆಂಡತಿ ಮತ್ತು ಮಕ್ಕಳು ಕಾರಲ್ಲಿ ಜೀವಂತವಾಗಿದ್ದಾರೆ. ಆದರೆ ಇಲ್ಲಿ ತನ್ನ ಮಾಲೀಕ ಸಾವನ್ನಪ್ಪಿದ್ದಾನೆ. ಇನ್ನು ತನ್ನ ಮಾಲೀಕನ ಮೃತದೇಹವನ್ನು ಬಿಟ್ಟು ನಾನು ಬೇರೆ ಕಡೆ ಹೋದರೆ ಪ್ರಾಣಿ ಪಕ್ಷಿಗಳು ಬಂದು ತನ್ನ ಮಾಲೀಕನ ದೇಹವನ್ನು ತಿನ್ನಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾಯಿ ಸತತ 23 ದಿನಗಳ ಕಾಲ ಆ ಜಾಗವನ್ನು ಬಿಟ್ಟು ಕದಲಿರಲಿಲ್ಲ. ಮತ್ತೆ ಆ 23 ದಿನಗಳಲ್ಲಿ ಕೆಲವು ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಸಹ ಅಲ್ಲಿಂದ ಹೆದರಿಸಿ ಓಡಿಸಿತ್ತು. ಯಾವ ಪ್ರಾಣಿಗಾಗಲಿ ಅಥವಾ ಪಕ್ಷಿಗಳಿಗಾಗಲಿ ತನ್ನ ಮಾಲೀಕನ ಮೃತದೇಹವನ್ನು ಮುಟ್ಟೋದಿಕ್ಕೆ ಬಿಟ್ಟಿರಲಿಲ್ಲ. ಮತ್ತೆ ತನ್ನ ಮಾಲೀಕನ ದೇಹವನ್ನು ಬೆಚ್ಚಗೆ ಇಡೋದಿಕ್ಕೆ ತನ್ನ ಪೂರ್ತಿ ದೇಹವನ್ನು ತನ್ನ ಮಾಲೀಕನ ತಲೆ ಮೇಲೆ ಇಟ್ಟಿತ್ತು. ಇನ್ನು ಈ ಫ್ಯಾಮಿಲಿ ಕಣ್ಮರೆ ಆಗಿರೋ ಸುದ್ದಿ ಗೊತ್ತಾಗಿ ರಕ್ಷಣಾ ತಂಡ ಹುಡುಕ್ತಾ ಹೊರಟಾಗ ಅವರಿಗೆ ಈ ಅಪಘಾತವಾದ ಕಾರ್ ಸಿಕ್ಕಿತ್ತು. ಅವರು ಆ ಕಾರಲ್ಲಿದ್ದಂತಹ ತಿಂಡಿ ತಿನಿಸುಗಳನ್ನ ತಿನ್ಕೊಂಡು ಹೇಗೋ 23 ದಿನ ಬದುಕಿದ್ರು. ಮೊದಲು ಇವರನ್ನ ರಕ್ಷಣೆ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ನೀಡಿ ನಂತರ ಬರ್ನಾಡೋವನ್ನು ಹುಡುಕ್ತಾ ಹೊರಡ್ತಾರೆ. ಆಗ ದೂರದಲ್ಲಿ ಈ ನಾಯಿ ಕುಳಿತಿರೋದು ಗೊತ್ತಾಗುತ್ತೆ. ಇವರನ್ನ ನೋಡಿದ ತಕ್ಷಣ ನಾಯಿ ವೇಗವಾಗಿ ಹೊರಡ್ಬಂದು ತನ್ನ ಮಾಲೀಕ ಅಲ್ಲಿ ಸಾವನ್ನಪ್ಪಿರೋದನ್ನ ತಿಳಿಸುತ್ತೆ. ತಕ್ಷಣ ಈ ರಕ್ಷಣಾ ತಂಡ ಏನಿದೆ ಅದು ಅಲ್ಲಿ ಹೋಗಿ ನೋಡಿದಾಗ ಆತನ ಮೃತದೇಹವನ್ನು ನೋಡಿ ಇವರಿಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಆತ ಸತ್ತು 23 ದಿನವಾಗಿದ್ರೂ ಆತನ ಮೈ ಮೇಲೆ ಒಂದು ಚಿಕ್ಕ ಗೆರೆಯಾಗಲಿ ಅಥವಾ ಯಾವುದೇ ಗಾಯಗಳಾಗಲಿ ಆಗಿರಲಿಲ್ಲ. ಆ ರೀತಿ ತನ್ನ ಮಾಲೀಕನ ಮೃತದೇಹವನ್ನು ಟೆಲರೋ ನಾಯಿ ನೋಡ್ಕೊಂಡಿತ್ತು. ಆ ನಾಯಿಯ ನಿಷ್ಠೆಯನ್ನು ನೋಡಿದ ರಕ್ಷಣಾ ತಂಡ ಮತ್ತೆ ತನ್ನ ಮಾಲೀಕನ ಹೆಂಡತಿ ಮಕ್ಕಳು ಆ ಟೆಲರೋ ನಾಯಿಗೆ ಒಂದು ದೊಡ್ಡ ಧನ್ಯವಾದವನ್ನು ತಿಳಿಸಿದರು. 10 ಜನ ನೀಚ ತುಚ್ಛ ಮನುಷ್ಯನಿಗೆ ಅನ್ನ ಹಾಕಿ ಸಲಹೋದಕ್ಕಿಂತ ಒಂದು ನಿಯತ್ತಿನ ಪ್ರಾಣಿ ನಾಯಿನ ಸಾಕಿದ್ರೆ ಎಷ್ಟೋ ಲೆಸಲ್ವಾ? ಇದಿಷ್ಟು ಈ ಒಂದು ವಿಡಿಯೋದ ಚಿಕ್ಕ ಮಾಹಿತಿ. ನಮಸ್ಕಾರ.